please do subscribe to our channel by clicking on subscribe button and then click on bell icon to get notifications in future. ಆರೋಗ್ಯವೇ ಭಾಗ್ಯ ಅನ್ನುವುದರಲ್ಲಿ ಎರಡು ಮಾತಿಲ್ಲ. ಆದರೆ ಅದನ್ನು ಹೇಗೆ ಗಳಿಸುವುದು ಅನ್ನೋದೇ ದೊಡ್ಡ ತಲೆಬಿಸಿ. ಅದನ್ನು ಚಿಂತನೆಯಲ್ಲೇ ನಿಲ್ಲಿಸಿಬಿಟ್ರೆ, ತಲೆ ಕೂದಲು ಉದುರುವುದು ಬಿಟ್ಟರೆ ಮತ್ತೇನೂ ಆಗಲಿಕ್ಕಿಲ್ಲ. ಸಿಂಪಲಾಗಿ ಒಂದೆರಡು ಸಲಹೆ ನಿಮ್ಮ ಮುಂದೆ ಇಡುತ್ತಾ ಇದ್ದೇನೆ. ಹೌದೆನಿಸಿದರೆ ಮಾಡಿ ನೋಡಿ ಮತ್ತು ಬೇರೆಯವರಿಗೂ ಶೇರ್ ಮಾಡಿ. ನಮ್ಮ ಪೂರ್ವಜರು ಹೇಳ್ತಿದ್ರು, ಮಾತನಾಡುವುದರಿಂದ ನಾಲಿಗೆನೂ ಸರಿಯಾಗಿ ಹೊರಳುತ್ತದೆ, ಸಂಬಂಧಗಳು ಗಟ್ಟಿಯಾಗುತ್ತವೆ ಮತ್ತು ದೇಹದ ಉಷ್ಣತೆಯೂ ಸಮತೋಲನದಲ್ಲಿರುತ್ತದೆ ಎಂದು. ಆದರೆ ಇಂದು ನಾವು ಎದುರಿಗೆ ಅಥವಾ ಸಂಗಡ ಇರುವವರಿಗಿಂತ ಕೈಯಲ್ಲಿರುವ ಜೀವ ಇಲ್ಲದ ವಸ್ತುವಿಗೆ ಹೆಚ್ಚಿಗೆ ಮಹತ್ವ ಕೊಟ್ಟು ನಮ್ಮ ಮಾತು ಟೆಕ್ಸ್ಟ್ ರೂಪದಲ್ಲಿ ಅಂದರೆ SMS ಮತ್ತು ವಾಟ್ಸಪ್ ಮಾತಿನಲ್ಲಿ ಪರಿವರ್ತನೆ ಆಗಿರೋದರಿಂದ ಬಾಯಿಗೆ ಕೆಲಸನೇ ಇಲ್ಲವಾಗಿದೆ. ಅದರಿಂದ ದೇಹದ ಉಷ್ಣತೆ ಹೆಚ್ಚಾಗಿ ಅರ್ಧ ತಲೆ ಒಡೆತ, ತಲೆಭಾರ, ಕಣ್ಣೂರಿ, ಕೂದಲು ಉದುರುವುದು, ಮುಖದ ಚರ್ಮ ಸುಕ್ಕುಗುಟ್ಟುವುದು ಮುಂತಾದ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿವೆ. ಇವೆಲ್ಲ ಮಂಗಮಾಯ ಆಗಬೇಕೆಂದರೆ ನಾವು ಕೆಲವೊಂದು ಸರಳ ವಿಧಾನಗಳನ್ನು ಚಾಚು ತಪ್ಪದೇ ಅನುಸರಿಸಬೇಕು. ಕೆಲವೊಂದು ಅಧ್ಯಯನಗಳ ಪ್ರಕಾರ ನಮ್ಮ 8-10 ತಾಸುಗಳ ನಿದ್ದೆಯಲ್ಲಿ ನಾವು ಮಾಡೋದು ಕೇವಲ 4 ಅಥವಾ 5 ತಾಸುಗಳ ನಿದ್ದೆ. ಅಂದರೆ ಉಳಿದ 2-3 ತಾಸು ಮುಗ್ಗಲು ತಿರುವುದರಲ್ಲಿ ಮತ್ತು ಹಳೆಯದನ್ನು ಮೆಲುಕು ಹಾಕುವುದರಲ್ಲಿ, ಕನಸು ಕಾಣುವುದರಲ್ಲೇ ಕಳೆಯುತ್ತವೆ. ಆ ಸಮಯವೂ ಸುಖ ನಿದ್ದೆಯಲ್ಲಿ ಕಳೆದರೆ ಮಾರನೇ ದಿನ ನಮ್ಮ ಮನ ಮತ್ತು ಮನಸ್ಸು ಆಹ್ಲಾದಕರವಾಗಿರೋದರಲ್ಲಿ ಸಂಶಯವೇ ಇಲ್ಲ. ಆದರೆ ಅದನ್ನು ಹೇಗೆ ಮಾಡುವುದು? ಮೊದಲನೇದಾಗಿ, ರಾತ್ರಿ ಮಲಗುವಾಗ ಕಣ್ಣು ಮುಚ್ಚಿ ಮನಸ್ಸಿನಲ್ಲಿಯೇ ದೇಹದ ಎಲ್ಲ ಭಾಗಗಳನ್ನು ಅವಲೋಕಿಸಿ. ಇಂಗ್ಲೀಷ್ನಲ್ಲಿ ಹೇಳಬೇಕೆಂದರೆ ಸೇ ಹಾಯ್ ಟು ಆಲ್ ಯುವರ್ ಬಾಡಿ ಪಾರ್ಟ್ಸ್. ಇದರ ಸಂಗಡ ಕನಸುಗಳು ಬೀಳದೆ ಒಳ್ಳೆಯ ನಿದ್ದೆ ಬರಲಿ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡು ಮಲಗುವುದನ್ನು ಮಾಡಿರಿ. ಸಾವಕಾಶ ಅಂದರೆ ಕ್ರಮೇಣ ನಿಮ್ಮ ಮೆದುಳು ಮತ್ತು ಮನಸ್ಸು ನಿಮ್ಮ ಮಾತಿಗೆ ಹೊಂದಿಕೊಳ್ಳುತ್ತದೆ. ಇದರಿಂದ ಕನಸುಗಳು ಬೀಳದೆ ಒಳ್ಳೆ ನಿದ್ದೆ ನೆಮ್ಮದಾಗ್ತದೆ. ಎರಡನೇದಾಗಿ, ಮಲಗಬೇಕಾದ್ರೆ ಮೊಬೈಲನ್ನು 1 ಮೀಟರ್ನಷ್ಟು ದೂರದಲ್ಲಿಟ್ಟರೆ ಒಳ್ಳೆಯದು. ಅದರಿಂದ ಎಲ್ಲರಿಗೂ ಒಳ್ಳೆಯದು, ದೇಹಕ್ಕೂ ಒಳ್ಳೆಯದು, ನಿಮ್ಮ ನಿದ್ದೆಗೂ ಒಳ್ಳೆಯದು. ಮೂರನೇದಾಗಿ, ಬೆಳಿಗ್ಗೆ ಎದ್ದ ಕೂಡಲೇ ತಟ್ಟನೆ ಬೆಡ್ನಿಂದ ಎದ್ದು ಬರುವುದನ್ನು ಮಾಡಲೇಬೇಡಿ. 5 ನಿಮಿಷ ಹಾಸಿಗೆಯಲ್ಲಿ ಇದ್ದು ಸ್ವಲ್ಪ ಹೊರಳಾಡಿ. ನಾವು ಸಣ್ಣವರಿದ್ದಾಗ ಅಪ್ಪ ಅಮ್ಮ ಕರೆದು ಕೂಡಲೇ ಹೋಗದೆ ಸ್ವಲ್ಪ ಹೊತ್ತು ಹೊರಳಾಡಿ ಆಮೇಲೆ ಎದ್ದು ಬರುವುದನ್ನು ಮಾಡುತ್ತಿದ್ದೆವು. ಅದೇ ಪ್ರ್ಯಾಕ್ಟೀಸ್ ಒಳ್ಳೆಯದು. ಇದರಿಂದ ನಮ್ಮ ಮೆದುಳಿಗೆ ವಿಶ್ರಾಂತದಲ್ಲಿದ್ದ ನಮ್ಮ ದೇಹ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಸಾಧ್ಯವಾಗ್ತದೆ. ಸಡನ್ನಾಗಿ ಎದ್ದು ಬರುವುದರಿಂದ ರಕ್ತ ಸಂಚಾರದಲ್ಲಿ, ನರಮಂಡಲದಲ್ಲಿ ಏರುಪೇರಾಗುವ ಸಾಧ್ಯತೆಗಳು ಇರುತ್ತವೆ. ಇದನ್ನು ಪ್ಯಾರಾಲಿಸಿಸ್ ಅಂತೇಳೂ ಹೇಳ್ತಾರೆ. 4ನೇದಾಗಿ, ಪ್ರತಿದಿನ ನಮ್ಮ ದೇಹಕ್ಕೆ ಬಹಳಷ್ಟು ನೀರಿನ ಅವಶ್ಯಕತೆ ಇರುತ್ತದೆ. ಹಿಂದಿನ ದಿನ ನೀರಿನ ಪ್ರಮಾಣ ಕಡಿಮೆ ಆದರೆ ತಲೆಭಾರ, ಆಳಸಿತನ, ಹಳದಿ ಮೂತ್ರ ಹೋಗುವುದು ನಮ್ಮಲ್ಲಿ ಕಂಡುಬರುತ್ತದೆ. ಅದಕ್ಕಾಗಿ ರಾತ್ರಿ 1 ಲೋಟ ನೀರು ಕುಡಿದು ಹಲ್ಲು ಉಜ್ಜಿ ಮಲಗಿ ಮತ್ತು ಬೆಳಿಗ್ಗೆ ಎದ್ದು ಕೂಡಲೇ ಕಡಿಮೆ ಎಂದರೂ 2 ಲೋಟ ನೀರನ್ನು ಒಂದೆಡೆ ಕುಳಿತು, ಈ ಪವಿತ್ರವಾದ ನೀರು ನನ್ನ ದೇಹದ ಆರೋಗ್ಯ ಕಾಪಾಡಲಿ ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಾ ಕುಡಿಯಿರಿ. ಹಾಗೆ ಸ್ನಾನ ಮಾಡಿ ಬೆಳಗ್ಗಿನ ಉಪಹಾರ ಮಾಡಿರಿ ಮತ್ತು ಆಫೀಸ್, ಶಾಲೆ ಅಥವಾ ನಿಮ್ಮ ಯಾವುದೇ ಕೆಲಸಕ್ಕೆ ಹೋಗುವ ಮೊದಲು ಬ್ರಷ್ ಮಾಡಿರಿ. ಇದರಿಂದ ಆಹಾರದ ತುಣುಕುಗಳು ಒಂದು ವೇಳೆ ಬಾಯಲ್ಲೇ ಉಳಿದಿದ್ದರೆ ಅವು ಸ್ವಚ್ಛವಾಗ್ತವೆ ಮತ್ತು ನಿಮ್ಮ ಕೆಲಸದ ಸಮಯದಲ್ಲಿ ಲವಲವಿಕೆಯಿಂದಿರಲು ಸಾಧ್ಯವಾಗ್ತದೆ. ಬೆಳಗ್ಗೆ ಎದ್ದ ಕೂಡಲೇ ಹಲ್ಲು ಉಜ್ಜುವುದರಿಂದ ವಿಶ್ರಾಂತ ಸ್ಥಿತಿಯಲ್ಲಿರುವ ಅಥವಾ ತಣ್ಣಗಿರುವ ದೇಹಕ್ಕೆ ಕೂಡಲೇ ಬಿಸಿ ಮಾಡುವುದರಿಂದ ಅರ್ಧ ತಲೆನೋವು ಬರುವ ಸಾಧ್ಯತೆಗಳೇ ಹೆಚ್ಚು. ಅರ್ಧ ತಲೆನೋವು ಇರೋರಿಗಂತೂ ಮೇಲಿನ ಸಲಹೆ ಅತಿ ಉತ್ತಮ.
ಬೆಳಗಿನ ಎಂಜಲ್ನಲ್ಲಿ ರೋಗ ನಿರೋಧಕ ಶಕ್ತಿ ಇರುವುದು ಅಧ್ಯಯನಗಳಿಂದ ಸಾಬೀತಾಗಿದೆ. ಬೆಳಿಗ್ಗೆ ನೀರು ಕುಡಿಯುವುದರಿಂದ ಈ ರೋಗ ನಿರೋಧಕ ಶಕ್ತಿ ಇರುವ ಎಂಜಲು ಹೊಟ್ಟೆಗೆ ಹೋಗುವುದರಿಂದ ರೋಗ ನಿರೋಧಕ ಶಕ್ತಿಯೂ ಹೆಚ್ಚಾಗುತ್ತದೆ. ಅದನ್ನೇ ನಾವು ಆಂಟಿಬಯೋಟಿಕ್ ಅಂತ ಹೇಳ್ತೇವೆ. ಹಾಗೆ ದೇಹವು ಮುಂಚಿನ ದಿನದ ನೀರಿನ ಅಭಾವವನ್ನು ಸರಿದೂಗಿಸಿಕೊಂಡು ಉಳಿದ ನೀರನ್ನು ಮೂತ್ರದ ರೂಪದಲ್ಲಿ ಹೊರಹಾಕ್ತದೆ. ಸಿಂಪಲ್ಲಾಗಿ ಹೇಳಬೇಕಂದ್ರೆ ಈ ಆಂಟಿಬಯೋಟಿಕ್ ಯುಗದಲ್ಲಿ ಪುಕ್ಕಟೆ ಆಂಟಿಬಯೋಟಿಕ್ ಮತ್ತು ಪುಕ್ಕಟೆ ಬಾಡಿ ಕೂಲರ್. ಧನ್ಯವಾದಗಳು. ನಿಮಗೆ ಒಳ್ಳೆಯದಾಗಲಿ.